ನಿಮ್ ಮಗು ದಸ್ಟ್ ಪೋಸ್ಟ್ ಬೆಳಿಬೇಕಾ ಸದಾ ಲವ್ ಆಟ ಆಡ್ಬೇಕಾ ಹಾಗೆ ನೆಮ್ಮದಿ ನಿದ್ದೆ ಮಾಡ್ಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಜೆಡಿಎಸ್ ನಾಯಕರಿಗೆ ಶಾಕ್ ಕೊಡ್ತಾರ ಜೆಡಿಎಸ್ ಶಾಸಕರು ಬಿಜೆಪಿ ಜೊತೆಗಿನ ಮೈತ್ರಿಗೆ ರೆಬಲ್ ಆಗ್ತಾರ ಜೆ ಡಿ ಎಸ್ ಎಂ ಎಲ್ ಎಸ್ ನಾಯಕರು ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಗೆದ್ದಿದ್ದು ಹತ್ತೊಂಬತ್ತು ವಿಧಾನಸಭಾ ಕ್ಷೇತ್ರ ಮಾತ್ರ ಈಗ ಹತ್ತೊಂಬತ್ತು ಜನ ಶಾಸಕರಿದ್ದಾರೆ ಜೆ ಡಿ ಎಸ್ನಿಂದ ಈಗ ಲೋಕಸಭಾ ಚುನಾವಣೆಗೆ ಮೈತ್ರಿ ಫಿಕ್ಸ್ ಆಗಿದೆ ಅಧಿಕೃತವಾಗಿ ಘೋಷಣೆ ಆಗಿದೆ ಸೀಟ್ಗಳ ಹಂಚಿಕೆ ಎಷ್ಟು ಸೀಟು ಜೆ ಡಿ ಎಸ್ಗೆ ಬಿ ಜೆ ಪಿಗೆ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಈ ನಡುವೆ ಜೆ ಡಿ ಎಸ್ನ ಈ ಮೈತ್ರಿಗೆ ಅಥವಾ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಗೆ ಬಿ ಜೆ ಪಿಯಲ್ಲೂ ಅಪಸ್ವರ ಇದೆ ಜೆ ಡಿ ಎಸ್ನಲ್ಲೂ ಕೂಡ ಅಪಸ್ವರ ಅಸಮಾಧಾನ ಬೇಸರ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಕೂಡ ಆಲಿ ಸಿಟ್ಟಿಂಗ್ ಜೆ ಡಿ ಎಸ್ ಶಾಸಕರು ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಇರೋದೇ ಹತ್ತೊಂಬತ್ತು ಜನ ಶಾಸಕರು ಅದರಲ್ಲಿ ಐದಾರು ಜನ ಶಾಸಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಬಹಿರಂಗವಾಗಿ ದೇವದುರ್ಗದ ಶಾಸಕಿ ನಾಯಕ್ ಬೇಸರವನ್ನು ಹೊರಹಾಕಿದರು ಗುರ್ಮಿಟ್ಕಲ್ ಶಾಸಕ ಶರಣ್ಗೌಡ ಕಂದ್ಕೂರ್ ಅವರು ಕೂಡ ಬೇಸರವನ್ನು ಹೊರಹಾಕಿದರು ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳ ಶಾಸಕರು ಜೆ ಡಿ ಎಸ್ ಶಾಸಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ನಾವು ಜಸ್ಟು ಈಗ ಹತ್ತೊಂಬತ್ತು ಕ್ಷೇತ್ರದಲ್ಲಿ ಗೆದ್ದಂತಹ ಜೆ ಡಿ ಎಸ್ನ ಶಾಸಕರಾಗಿರ್ಬೋದು ಅಥವಾ ತೀವ್ರ ಪೈಪೋಟಿಯನ್ನು ಎದುರಿಸಿ ಕಾಂಗ್ರೆಸ್ ಜೊತೆ ಅಲ್ಲ ಬಿ ಜೆ ಪಿ ಜೊತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಸೆಕೆಂಡ್ ಪ್ಲೇಸಲ್ಲಿ ಇದ್ದರೆ ಬಿ ಜೆ ಪಿ ಫಸ್ಟ್ ಪ್ಲೇಸ್ ಅಂದರೆ ಬಿ ಜೆ ಪಿ ಶಾಸಕರಿದ್ದರು ರನ್ನರ್ ಆಗಿ ಜೆ ಡಿ ಎಸ್ ನಾಯಕರಾಗಿದ್ದರು ಅವರೆಲ್ಲರೂ ಕೂಡ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಒಂದು ಜಸ್ಟು ನಿಮಗೆ ಒಂದು ಬ್ರೀಫ್ ಕೊಟ್ಬಿಡ್ತೀನಿ ಯಾವ ಕ್ಷೇತ್ರದಲ್ಲಿ ಯಾವ ಥರ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಗೆದ್ದಿದ್ರು ಜೆ ಡಿ ಎಸ್ ಅವರು ಬಿ ಜೆ ಪಿ ವಿರುದ್ಧ ಅಥವಾ ಜೆ ಡಿ ಎಸ್ ವಿರುದ್ಧ ಬಿ ಜೆ ಪಿಯವರು ಗೆದ್ದವರು ಯಾರು ಸೆಕೆಂಡ್ ಪ್ಲೇಸಲ್ಲಿ ಜೆ ಡಿ ಎಸ್ ಎಲ್ಲಿತ್ತು ಬಿ ಜೆ ಪಿ ಫಸ್ಟ್ ಪ್ಲೇಸಲ್ಲಿ ಇದ್ದ ಕಡೆ ಜೆ ಡಿ ಎಸ್ ಸೆಕೆಂಡ್ ಇತ್ತು ಅವ್ರು ಏನು ಮಾಡ್ತಾರೆ ಈಗ ಜೆ ಡಿ ಎಸ್ ಗೆದ್ದ ಕಡೆ ಬಿ ಜೆ ಪಿ ಸೆಕೆಂಡ್ ಇದ್ದರೆ ಅವ್ರು ಏನು ಮಾಡ್ತಾರೆ ಸೊ ಹೀಗೆ ಅಸಮಾಧಾನ ಸ್ಫೋಟ ಆಗ್ತಾ ಇದೆ ನಾವು ಸ್ಟಾರ್ಟಿಂಗು ಗುರ್ಮಿಟ್ಕಲ್ ಗುರ್ಮಿಟ್ ಕಲ್ಲಲ್ಲಿ ಶರಣ್ ಗೌಡಕ್ಕೊಂದು ಕಂದಕೂರು ಶಾಸಕರು ಜೆ ಡಿ ಶಾಸಕರು ಎಪ್ಪತ್ತೆರಡು ಸಾವಿರ ಓಟ್ ತೊಗೊಂಡಿದ್ರು ಗೆದ್ದರು ಬಟ್ ಅಲ್ಲಿ ಬಿ ಜೆ ಅಂತ ತುಂಬ ದೊಡ್ಡ ಮಟ್ಟದ ಸ್ಟ್ರಾಂಗ್ ಏನಿರಲಿಲ್ಲ ಬಿ ಜೆ ಪಿ ಕಾಂಗ್ರೆಸ್ ಬಾಬುರಾಜ್ ಚಿತ್ತಸೂರು ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದರು ಅವರು ಬಿ ಜೆ ಪಿಗೆ ಹೋಗಿದ್ರು ಟಿಕೆಟ್ ಕೊಟ್ಟಿರಲಿಲ್ಲ ಮತ್ತು ಕಾಂಗ್ರೆಸ್ ವಾಪಸ್ ಬಂದರು ಸ್ಪರ್ಧೆ ಮಾಡಿದರು ಎರಡನೇ ಪ್ರಸಾರ ಬಂದಿದ್ದರು ಬಟ್ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಲಲಿತಾ ಏನಿದ್ರು ಅವ್ರು ಹದಿನಾಲ್ಕು ಸಾವಿರ ಓಟ್ ತೊಗೊಂಡಿದ್ರು ಬಟ್ ಶರಣ್ ಕಂದಕೂರು ತುಂಬ ದೊಡ್ಡ ಮಟ್ಟದಾಗಿ ಈ ಒಂದು ಮೈತ್ರಿಯನ್ನು ಅಪೋಸ್ ಮಾಡಿದ್ದಾರೆ ನಮ್ಮ ಜೊತೆ ಯಾರ ಜೊತೆ ಮಾತಾಡಿಲ್ಲ ಮಾತಾಡಬೇಕಾಗಿತ್ತು ಅನ್ನೋದು ಶರಣ್ಗೌಡ ಗೌಡ ಅವರ ಮಾತು ಈಗಾಗಲೇ ರೆಬಲ್ ಆಗ್ತಿದ್ದಾರೆ ಜೆ ಡಿ ಎಸ್ ಶಾಸಕರು ನಾಯಕರು ಒಮ್ಮೆ ಎಲ್ಲರನ್ನು ಕರೆಸಿ ಮಾತಾಡಿದ್ರೆ ಇಲ್ಲ ಇಲ್ಲಾಂದರೆ ಮುಂದಿನ ದಿನದಲ್ಲಿ ಮತ್ತಷ್ಟು ಅಸಮಾಧಾನ ಬೇಸರ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಇನ್ನು ಇದಾದ ಮೇಲೆ ನೆಕ್ಸ್ಟು ಇನ್ನೊಂದು ಕ್ಷೇತ್ರ ಇದು ದೇವದುರ್ಗ ಕರೆಂನಾಯಕ್ ಒಬ್ಬ ಸಾಮಾನ್ಯ ಮಹಿಳೆ ಗೆದ್ದಂಥ ಕ್ಷೇತ್ರ ಕರೆಮನಾಯಕ್ ಜೆ ಡಿ ಎಸ್ನ ಶಾಸಕಿ ಇಲ್ಲಿ ಬಿ ಜೆ ಪಿಯ ಅಭ್ಯರ್ಥಿ ಬಿ ಜೆ ಪಿಯ ಅಭ್ಯರ್ಥಿ ಮಾಜಿ ಶಾಸಕರು ಶಿವನಗೌಡ ನಾಯ್ಕ ಶಿವನಗೌಡ ಇಲ್ಲಿ ಜೆ ಡಿ ಎಸ್ಗೆ ಪ್ರತಿಸ್ಪರ್ಧಿ ಎಷ್ಟರ ಮಟ್ಟಿಗೆ ಅಂದರೆ ಕುಮಾರಸ್ವಾಮಿ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿದರು ಶಿವನಗೌಡ ಸೋತರು ಅದು ಬೇರೆ ಪ್ರಶ್ನೆ ಈಗ ಕರೆಮ್ಮ ನಾಯಕ್ ಹೇಗೆ ರಾಜಕಾರಣ ಮಾಡಬೇಕು ಯಾಕಂದರೆ ಕರೆಂನಾಯಕ್ ಪಡೆದಂತಹ ಮತಗಳ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರದ ಐನೂರ ನಲವತ್ನಾಲ್ಕು ಶಿವನಗೌಡ ಅರವತ್ತೈದು ಸಾವಿರ ಚಿಲ್ಲರೆ ಕಾಂಗ್ರೆಸ್ ಉಳಿದವರು ಯಾರು ಲೆಕ್ಕಕ್ಕೆ ಇಲ್ಲ ಅಲ್ಲಿ ಕಾಂಗ್ರೆಸ್ ಬರೀ ಮೂರು ಸಾವಿರ ಓಟಲ್ಲಿ ಹಾಗಾಗಿ ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ನೇರ ನೇರ ಫೈಟ್ ಈಗ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ರೆ ಕ್ರಮ ಏನಾಗಬೇಕು ಪಾಪ ಕ್ಷೇತ್ರದಲ್ಲಿ ಶಿವನಗೌಡ ನಾಯಕ ನನ್ನನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು ಈ ರೀತಿಯ ದೊಡ್ಡ ಆರೋಪಗಳೆಲ್ಲ ಮಾಡಿದರು ಈಗ ಇಬ್ಬರು ಬಾಯಿ ಬಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಥರ ಇರಬೇಕಾ ಇದು ದೊಡ್ಡ ಪ್ರಶ್ನೆ ಕ್ರಮ ನಾಯಕ್ ಬೇಸರವನವರು ಹಾಕಿದ್ದಾರೆ ದೇವೇಗೌಡರು ಸಹ ಫೋನಲ್ಲಿ ಮಾತನಾಡಿದಾರಂತೆ ನೋಡೋಣ ಏನಾಗುತ್ತೆ ಅಂತ ಸೊ ಇದು ದೇವದುರ್ಗದ ಕತೆ ಇನ್ನು ನೆಕ್ಸ್ಟು ಆಸ್ನ ಇಡೀ ರಾಜ್ಯ ನೋಡ್ತು ಆಸ್ನ ಕತೆ ಸ್ವರೂಪ್ ವರ್ಸಸ್ ಪ್ರೀತಂ ಗೌಡ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವೇಗೌಡ ವರ್ಸಸ್ ಪ್ರೀತಮ್ ಗೌಡ ರೇವಣ್ಣ ವರ್ಸಸ್ ಪ್ರೀತಮ್ ಗೌಡ ದೊಡ್ಡ ಯುದ್ಧನೇ ಆಯಿತು ಸ್ವತಃ ಜೆ ಡಿ ಎಸ್ ಬಿ ಜೆ ಪಿ ಈ ಮೈತ್ರಿಗೆ ಪ್ರೀತಮ್ ಗೌಡಿಗೆ ಆಗಲೇ ಬಹಿರಂಗವಾಗಿಯೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ದೇವೇಗೌಡರ ಕುಟುಂಬದ ಜೊತೆ ಮೈತ್ರಿ ಇಲ್ಲ ನಮ್ಮದು ಅಂತ ಸ್ವರೂಪ್ ಏನು ಮಾಡ್ತಾರೆ ನೋಡಬೇಕು ಸ್ವರೂಪಕ್ಕೂ ಕೂಡ ಅಸಮಾಧಾನ ಇರಬಹುದು ಆದರೆ ಬಹಿರಂಗವಾಗಿ ಹೇಳಿಕೊಳ್ಳುವಂತಹ ಸದ್ಯದ ಮಟ್ಟಿಗೆ ಧೈರ್ಯ ಸಾಕಾಗ್ತಿಲ್ವೇನೋ ಕೆಲವು ದಿನಗಳ ಹಿಂದೆ ಸ್ವರೂಪ್ ಕಾಂಗ್ರೆಸ್ಗೆ ಹೋಗ್ಬಿಡ್ತಾರಂತೆ ಅನ್ನೋ ಚರ್ಚೆ ಕೂಡ ಆಗಿತ್ತು ವದಂತಿ ಅಧಿಕೃತ ಅಲ್ಲ ಇದು ಸೊ ಹಾಗಾಗಿ ಸ್ವರೂಪ್ ಏನು ಮಾಡ್ತಾರೆ ನೋಡಬೇಕು ಹಾಸನಲ್ಲೂ ಕೂಡ ತುಂಬ ದೊಡ್ಡ ಮಟ್ಟದ ಫೈಟ್ ಅಲ್ವಾ ಆಸನ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ಮೈತ್ರಿ ಆದರೆ ಏನು ಮಾಡ್ತಾರೆ ಹಾಗಿದ್ರೆ ಸ್ವರೂಪ ಜೆ ಡಿ ಎಸ್ ಸಪೋರ್ಟ್ ಮಾಡ್ತಾರೆ ಅಥವಾ ಬಿ ಜೆ ಪಿಗೆ ಸ್ವರೂಪ್ ಸಪೋರ್ಟ್ ಮಾಡ್ತಾರೆ ಜೆ ಡಿ ಎಸ್ಗೆ ಪ್ರೀತಂಗೌಡ ಸಪೋರ್ಟ್ ಮಾಡ್ತಾರೆ ಏನು ಮಾಡ್ತಾರೆ ಇದೊಂದು ಮಿಸ್ಟ್ರಿ ಆಯ್ದ ಕ್ಷೇತ್ರ ಹಾಸನ ವಿಧಾನಸಭಾ ಕ್ಷೇತ್ರ ನೆಕ್ಸ್ಟು ಚಿಕ್ಕನಾಯ್ಕನಹಳ್ಳಿ ಚಿಕ್ಕನಾಯ್ಕನಹಳ್ಳಿ ಕೂಡ ಮಾಧುಸ್ವಾಮಿ ಬಿ ಜೆ ಪಿ ಅಭ್ಯರ್ಥಿ ಸುರೇಶ್ ಬಾಬು ಜೆ ಡಿ ಎಸ್ನ ಶಾಸಕರು ಗೆದ್ದವ್ರೀಗ ಸೊ ಅಲ್ಲಿ ಕಾಂಗ್ರೆಸ್ಸು ಇತ್ತು ತ್ರಿಕೋನ ಸ್ಪರ್ಧೆ ಬಟ್ ತ್ರಿಕೋನ ಸ್ಪರ್ಧೆಯಲ್ಲಿ ಜೆ ಡಿ ಎಸ್ಗೂ ಬಿ ಜೆ ಪಿಗೂ ಪೈಪೋಟಿ ಇತ್ತು ಮಾಧುಸ್ವಾಮಿ ಮಾಜಿ ಮಂತ್ರಿ ಸೋತರು ಸುರೇಶ್ ಬಾಬು ಗೆದ್ದರು ಮೈತ್ರಿ ಆದರೆ ಸುರೇಶ್ ಬಾಬು ಕಥೆಯೇನು ಒಪ್ಕೊಂಡ್ಬಿಡ್ತಾರಾ ಅಥವಾ ಮಾಧುಸ್ವಾಮಿ ಜೆ ಡಿ ಎಸ್ ಅಭ್ಯರ್ಥಿನ ಒಪ್ಕೊಳ್ತಾರ ಇದು ದೊಡ್ಡ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಹಾಗಾಗಿ ಅಸಮಾಧಾನ ಜಾಸ್ತಿ ಆಗ್ತಾಯಿದೆ ಆಮೇಲೆ ಲೆಕ್ಕಾಚಾರ ಬೇರೆ ಇದೆ ಸೊ ಇನ್ನು ಮುಂದಿನ ಕ್ಷೇತ್ರಕ್ಕೆ ಹೋಗೋಣ ಇಲ್ಲೂ ಕೂಡ ಜೆ ಡಿ ಎಸ್ ಬಿ ಜೆ ಪಿಯ ಮುನ್ರಾಜು ಈಗೇನು ದಾಸರಹಳ್ಳಿ ಮುನ್ರಾಜು ಶಾಸಕರಾಗಿದ್ದಾರೆ ಜೆ ಡಿ ಎಸ್ನ ಮಾಜಿ ಶಾಸಕರು ಮಂಜುನಾಥ್ ಸೊ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಪೈಪೋಟಿ ಕೊಟ್ಟಿದ್ದು ಮುನ್ರಾಜು ವರ್ಸಸ್ ಮಂಜುನಾಥ್ ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ಸೊ ಈಗಾಗಲೇ ಕೆಲವು ಮಾಹಿತಿಗಳ ಪ್ರಕಾರ ಮಾಜಿ ಶಾಸಕ ಮಂಜುನಾಥ್ ಕಾಂಗ್ರೆಸ್ ಸೇರ್ತಾರಂತೆ ದಾಸರಹಳ್ಳಿಯ ಮಾಜಿ ಶಾಸಕರು ಅನ್ನೋ ಲೆಕ್ಕಾಚಾರ ಇದೆ ಯಾಕಂದರೆ ಮಂಜುನಾಥ್ ಎಂಬತ್ತೆರಡು ಸಾವಿರ ಓಟ್ ತೊಗೊಂಡಿದ್ರು ಬಿ ಜೆ ಪಿಯ ಮುನರಾಜ್ ತೊಂಬತ್ತೊಂದು ಸಾವಿರ ಓಟ್ ತೊಗೊಂಡಿದ್ದರು ಇದು ಜೆ ಡಿ ಎಸ್ ಓಟು ಅನ್ನೋದಕ್ಕಿಂತ ಹೆಚ್ಚಾಗಿ ಮಂಜುನಾಥ್ ಅವರ ಓಟು ಅವರ ವೋಟ್ ಬ್ಯಾಂಕ್ ಹಾಗಾಗಿ ಮೈತ್ರಿ ಆದರೆ ಮಂಜುನಾಥ್ ನೆಕ್ಸ್ಟ್ ಟಿಕೆಟ್ ಸಿಗೋದು ಹಿಂಗೆ ಲೆಕ್ಕಾಚಾರ ಯಾಕಂದರೆ ಸಿಟ್ಟಿಂಗ್ ಎಮ್ ಎಲ್ ಎ ಬಿ ಜೆ ಪಿ ಸೋತ್ಬಿಟ್ಟಿದ್ದಾರೆ ಮಂಜುನಾಥ್ ಟಿಕೆಟ್ ಕೊಡ್ತಾರಾ ಹಾಗಾಗಿ ಕಾಂಗ್ರೆಸ್ಗೆ ಹೋಗ್ತಾರಂತೆ ಅನ್ನೋ ಲೆಕ್ಕಾಚಾರ ಇದೆ ನೋಡ್ಬೇಕು ಯಾವುದು ಅಧಿಕೃತವಾಗಿಲ್ಲ ಅಂತೆ ಚರ್ಚೆ ಆಗ್ತಾ ಇದೆ ನೆಕ್ಸ್ಟ್ ದೇವರಿಪ್ಪರಿಗೆ ದೇವರ ಇಪ್ಪರಿಗೆಯಲ್ಲಿ ಜೆ ಡಿ ಎಸ್ನವರ ನಾಯಕರು ಜೆ ಡಿ ಎಸ್ ಶಾಸಕರು ಅಚ್ಚರಿ ರೀತಿಯಲ್ಲಿ ಗೆದ್ದರು ಅಲ್ಲಿ ಜೆ ಡಿ ಎಸ್ನಿಂದ ಭೀಮನಗೌಡ ಬಸನಗೌಡ ಪಾಟೀಲ್ ಅಲ್ಲಿ ಶಾಸಕರು ಸುಮಾರು ಅರವತ್ತೈದು ಸಾವಿರದ ಒಂಬೈನೂರ ಐವತ್ತೆರಡು ಭಾರತ ತಗೊಂಡಿದ್ರು ಅವರ ಪ್ರತಿಸ್ಪರ್ಧಿ ಬಿ ಜೆ ಪಿ ಅಗೇನ್ ಭಾರತೀಯ ಜನತಾ ಪಾರ್ಟಿಯ ಸೋಮನಗೌಡ ಬಿ ಪಾಟೀಲ್ ಸೋಮಂಗೌಡ ಬಿ ಪಾಟೀಲ್ ಸಾಸ್ನೂರು ಸೊ ಇವ್ರು ಸೋತರು ನಲವತ್ತೈದು ಸಾವಿರ ಓಟ್ ತಗೊಂಡಿದ್ರು ಇಲ್ಲಿ ಗೆದ್ದಿದ್ದು ಜೆ ಡಿ ಎಸ್ ಇವರು ಏನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಸೊ ಇದು ಕೂಡ ದೇವರಿ ಪರಿಗೆ ಕೂಡ ಗೊಂದಲ ಇದೆ ನೆಕ್ಸ್ಟ್ ಶಿವಮೊಗ್ಗ ರೂರಲ್ ಶಾರದಾಪುರಿಯಾ ನಾಯಕ್ ಶಾಸಕಿ ಅವರ ಪ್ರತಿಸ್ಪರ್ಧಿ ಬಿ ಜೆ ಪಿಯವರೇ ಆಗಿದ್ದರು ಹಾಗಾಗಿ ಇಲ್ಲಿ ಲೆಕ್ಕಾಚಾರ ಏನು ಅಶೋಕ್ ನಾಯಕ್ ಅಶೋಕ್ ನಾಯಕ್ ಪರ ಬಿ ಜೆ ಪಿಯ ಘಟಾನುಘಡರಾಗಿರು ಪ್ರದ ಏನು ಪ್ರಚಾರ ಮಾಡಿದರು ಇನ್ಕ್ಲೂಡಿಂಗ್ ವಿಜೇಂದ್ರ ಅಶೋಕ್ ನಾಯ್ಕ್ ಸೋತರು ಎಪ್ಪತ್ತೊಂದು ಸಾವಿರ ಓಟ್ ತಗೊಂಡ್ರು ಅಶೋಕ್ ನಾಯಕ್ ಶಾರದಾಪುರ ನಾಯಕ್ ಎಂಬತ್ತಾರು ಸಾವಿರ ಓಟ್ ತಗೊಂಡ್ರು ಯಾರಿಗೆ ಬಿಟ್ಕೊಡ್ತಾರೆ ಶಿವಮೊಗ್ಗದ ಗ್ರಾಮೀಣ ಕ್ಷೇತ್ರವನ್ನು ಇದು ಒಂದು ರೀತಿಯ ಗೊಂದಲಕ್ಕೆ ಕಾರಣ ಆಗ್ತಾಯಿದೆ ನೆಕ್ಸ್ಟು ಇನ್ನೊಂದು ಕ್ಷೇತ್ರ ತುಮಕೂರು ಸಿಟಿ ತುಮ್ಕೂರು ಸಿಟಿ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ಕಾಂಗ್ರೆಸ್ ಲೆಕ್ಕಕ್ಕೆ ಇಲ್ಲ ಅನಂತರ ಇತ್ತು ಆದರೂ ಈ ಸಲ ಕಾಂಗ್ರೆಸ್ ಓಟ್ ತೊಗೊಂಡಿತ್ತು ಬಟ್ ಗೋವಿಂದರಾಜು ಜೆ ಡಿ ಎಸ್ನ ಗೋವಿಂದರಾಜು ಐವತ್ತೈದು ಸಾವಿರ ಓಟ್ ತಗೊಂಡಿದ್ರೆ ಬಿ ಜೆ ಪಿಯ ಜ್ಯೋತಿ ಗಣೇಶ್ ಐವತ್ತೊಂಬತ್ತು ಸಾವಿರ ಓಟ್ ತಗೊಂಡು ಟಫ್ ಫೈಟು ಬಿ ಜೆ ಪಿ ಗೆಲ್ತು ಗೋವಿಂದರಾಜು ಸೋತ್ರರು ಸೊ ನೀ ಈ ಕ್ಷೇತ್ರ ಏನಾಗಬೇಕು ನೆಕ್ಸ್ಟು ಗೋವಿಂದರಾಜು ಮೇಲೆ ಆಗ್ತಾರೆ ಬಿ ಜೆ ಪಿ ಜೊತೆ ಜ್ಯೋತಿ ಗಣೇಶ್ ಜೊತೆ ಇದು ಒಂದು ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ನೆಕ್ಸ್ಟು ತುಮಕೂರು ರೂರಲ್ಲು ಇಲ್ಲೂ ಕೂಡ ಜೆ ಡಿ ಎಸ್ ವರ್ಸಸ್ ಬಿ ಜೆ ಪಿ ಗೌರಿಶಂಕರ್ ಜೆ ಡಿ ಎಸ್ ಮಾಜಿ ಶಾಸಕರು ಎಂಬತ್ನಾಲ್ಕು ಸಾವಿರ ಓಟ್ ತೊಗೊಂಡಿದ್ರು ಸುರೇಶ್ ಗೌಡ ಎಂಬತ್ತ ಒಂಬತ್ತು ಸಾವಿರ ಓಟ್ ತೊಗೊಂಡ್ರು ಬಿ ಜೆ ಪಿಯಿಂದ ಸುರೇಶ್ ಗೌಡ್ರು ಗೆದ್ರು ಗೌರಿಶಂಕರ್ ಸೋತರು ಇದು ಟಫ್ ಫೈಟು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇಲ್ಲೂ ಏನು ಮಾಡ್ತಾರೆ ಮೈತ್ರಿ ಮಾಡ್ಕೊಂಬಿಟ್ರೆ ಆಗಬೇಕಪ್ಪ ಸ್ವಾಮಿ ಅಂತಿದ್ದಾರೆ ನೆಕ್ಸ್ಟ್ ತುರುವೇಕೆರೆ ಎಮ್ ಟಿ ಕೃಷ್ಣಪ್ಪ ವರ್ಸಸ್ ಮಸಾಲಾ ಜೈರಾಮ್ ಇದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಬಹುದೊಡ್ಡ ಫೈಟ್ ಕ್ಷೇತ್ರ ನೆಕ್ ಟು ನೆಕ್ ಫೈಟು ಕೃಷ್ಣಪ್ಪ ಅವರು ಅರವತ್ತೆಂಟು ಸಾವಿರ ಓಟ್ ತೊಗೊಂಡಿದ್ರು ಬಾರಿ ಮಸಾಲಾ ಜೈರಾಮ್ ಐವತ್ತೆಂಟು ಸಾವಿರ ಓಟ್ ತೊಗೊಂಡಿದ್ರು ಜೆ ಡಿ ಎಸ್ನ ಎಮ್ ಟಿ ಕೃಷ್ಣಪ್ಪ ಗೆದ್ದರು ಈಗ ನೆಕ್ಸ್ಟ್ ಕಾಂಪ್ರಮೈಸ್ ಆಗಬೇಕಲ್ವಾ ನಮ್ಮ ಕ್ಷೇತ್ರ ಹೆಂಗೆ ಬಿಟ್ಕೊಡೋದು ನಮಗೆ ಕೊಟ್ಟರೆ ಓಕೆ ಅವ್ರಿಗೆ ಬಿಟ್ಕೊಡಿ ಅಂದರೆ ಏನು ಮಾಡೋಣ ಗೆದ್ದವರು ಅಟ್ಲೀಸ್ಟ್ ಬಷ ಆಗ್ಬಹುದು ಯಾಕಂದರೆ ನಮಗೆ ಬಿಟ್ಕೊಡ್ದ್ರ ಕ್ಷೇತ್ರ ಅಂತ ಟಫ್ ಫೈಟ್ ಬಂದು ಸೋತವ್ರ ಕಥೆ ಏನು ತುಮ್ಕೂರು ಸಿಟಿ ತುಮ್ಕೂರು ರೂರಲ್ಲು ಏನಾಗಬೇಕು ಈ ಥರ ಕ್ಷೇತ್ರಗಳು ಜಾಸ್ತಿ ಇದ್ದಾವೆ ಸ್ವಲ್ಪ ಮತಗಳಿದೆ ಸ್ವತಂತ್ರ ಕ್ಷೇತ್ರಗಳು ಜೆ ಡಿ ಎಸ್ ಬಿ ಜೆ ಪಿ ವಿರುದ್ಧ ಅವರೆಲ್ಲ ಏನಾಗಬೇಕು ಸೊ ಹೀಗಾಗಿ ಅಸಮಾಧಾನ ಜಾಸ್ತಿ ಆಗ್ತಾ ಇದೆ ಕೇವಲ ಸಿಟ್ಟಿಂಗ್ ಎಮ್ ಎಲ್ ಎಗಳ್ಗೆ ಮಾತ್ರ ಅಲ್ಲ ಮಾಜಿ ಶಾಸಕರು ಅಥವಾ ಪರಾಜಿತ ಜೆ ಡಿ ಎಸ್ ಅಭ್ಯರ್ಥಿಗಳು ಕೂಡ ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಜೆ ಡಿ ಎಸ್ ನಾಯಕರು ಕುಮಾರಸ್ವಾಮಿ ದೇವೇಗೌಡರು ಶೀಘ್ರವೇ ಜೆ ಡಿ ಎಸ್ನ ಶಾಸಕರು ಮಾಜಿ ಶಾಸಕರು ಪರಾಜಿತ ಅಭ್ಯರ್ಥಿಗಳು ಯಾರೆಲ್ಲ ಬೇಸರಾಗಿದ್ದರೆ ಎಲ್ಲರೂ ಸಭೆಯನ್ನು ಕರೆದು ಮಾತುಕತೆಯನ್ನು ನಡೆಸಿ ಒಂದು ಒಪ್ಪಂದಕ್ಕೆ ಬರಬೇಕು ಇಲ್ಲ ನಿಮ್ಮ ಜೊತೆ ನಾವಿರ್ತೀವಿ ಜೊತೆಗೆ ಬಿ ಜೆ ಪಿಯವರು ನಿಮ್ಮ ಕ್ಷೇತ್ರಗಳಲ್ಲಿ ತೊಂದರೆ ಕೊಡಲ್ಲ ಅನ್ನೋ ಒಂದು ಭರವಸೆ ಏನು ಕೊಡ್ತಾರೆ ಅದರ ಮೇಲೆ ರೆಬಲ್ ಏನಾಗಬಹುದು ಅನ್ನೋ ಒಂದು ಭವಿಷ್ಯ ನಿಂತಿದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ ಯಾರು ರೆಬಲ್ ಆಗ್ತಾರೋ ಕ್ಯಾಚ ಕಂಡುಬಡೋಣ ಅಂತ ನೋಡೋಣ ಏನಾಗುತ್ತೆ ಅಂತ ನಿಮ್ಮ ಪ್ರಕಾರ ಜೆ ಡಿ ಎಸ್ನ ಹತ್ತೊಂಬತ್ತು ಶಾಸಕರು ಒಪ್ಕೊಳ್ತಾರೆ ಇದಕ್ಕೆ ಅಥವಾ ರೆಬಲ್ ಆಗಿ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ